ನಾಳೆ ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಪ್ಲಸ್ ಕ್ಯಾಬಿನೆಟ್ ಮೀಟಿಂಗ್ ಬೇರೆ ಇದೆ ಸರ್, ಈ ಭಾಗ ನಿರೀಕ್ಷೆ ಬಹಳ ಇದೆ. ನಾವು ಎಲ್ಲ ನಿರೀಕ್ಷೆಗಳನ್ನು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಆದರೆ ಕೆಲವು ಇಂಪಾರ್ಟೆಂಟು ವಿಚಾರಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಬಜೆಟ್ನಲ್ಲಿ ಹೇಳಿರ್ತಕ್ಕಂಥವು ಮತ್ತು ಪ್ರಮುಖವಾಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಅದು ಸಬ್ಜೆಕ್ಟ್ ಬರ್ತಾ ಇದೆ, ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆನೂ ಹೇಳಿದ್ದೀನಿ. ಸಚಿವಾಲಯ ಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ದಿನಗಳಿಂದ, ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ. ಯಾವುದು ಇವತ್ತು ಉರಿತಾ ಇದೆಯಾ? ಗಲಾಟೆ ಆಗಿದೆ. ಏನ್ ಗಲಾಟೆ ಆಯ್ತಪ್ಪ? ನಾಗಮಂಗಲ ಶಾಂತವಾಗಿದೆ, ನೀವು ಅಶಾಂತಿ ಮಾಡಬೇಕು ಅಂತಲ್ಲ. ಮತ್ತೆ ನಾಗಮಂಗಲ ಶಾಂತವಾಗಿದೆ, ಗೊತ್ತಾಯ್ತಾ? ನಾವು ಅಲ್ಲಿ USP ಸಸ್ಪೆಂಡ್ ಮಾಡಿದ್ದೀವಿ, ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ, ಪೊಲೀಸ್ ಫೈಲೂರ್ ಇದೆ ಅಂತೇಳಿ ನಮ್ಗೆ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಮತ್ತು ಅಲ್ಲಿ ಏನು ನಷ್ಟ ಆಗಿದೆ, ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ, ಮೋಟರ್ ಬೈಕ್ ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾಳೆ ಮಾಡ್ತೀವಿ. ನಾಳೆ ಯಾವ್ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲರೂ ಮಾಡ್ತೀವಿ. ನಾವು ಕಲ್ಯಾಣ ಕರ್ನಾಟಕದ ಪರವಾಗಿರೋರು ಅಲ್ವಾ? 371J ಮಾಡಿದವ್ರು ಯಾರು? ಯಾರ್ರಿ? BJP ಅವರ? JDS ನವರ? 371J ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಮಾಡಿದದು. ಅದಕ್ಕೆ ಪ್ರಯತ್ನ ಮಾಡಿದವರು ಮಾನ್ಯ ಖರ್ಗೆಯವರು ಮತ್ತು ಧರ್ಮಸಿಂಗ್ ಅವರು, ಗೊತ್ತಾಯ್ತಾ? 2013ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಜಾರಿಗೆ ಕೊಟ್ಟವರು ನಾವು, ಗೊತ್ತಾಯ್ತಾ? BJP ಅವರು ಅಲ್ಲ. BJP ಅವರು ವಾಜಪೇಯಿ ಪ್ರಧಾನಮಂತ್ರಿಯಾಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ SM ಕೃಷ್ಣ ಅವ್ರಿಗೆ. ಗೊತ್ತಾ ನಿಮಗೆ ಅದು? ಹಾಂ, ನೀನು ತಲೆ ಕುಣಿಸ್ತೀಯಲ್ಲಪ್ಪ, ಗೊತ್ತಾ? ಏನು ಏನಂತ ಬರೆದಿದ್ರು? ಯಾರು ಬರೆದಿದ್ರು? ಯಾರ್ರಿ ಬರೆದಿದ್ದದು? ಮಿಸ್ಟರ್ ಅದ್ವಾನಿ, ಹೋಮ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಪ್ರೈಮ್ ಮಿನಿಸ್ಟರ್. ಜನ ನಿಮ್ಮನ್ನ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಸರ್ ಕಲ್ಯಾಣ ಕರ್ನಾಟಕದಲ್ಲಿ, ಹಾಗಾಗಿ ನಿರೀಕ್ಷೆನೂ ಜಾಸ್ತಿ ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆ, ನಾವು ಬಡವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ, ಗೊತ್ತಾಯ್ತಾ? ಅದಕ್ಕೋಸ್ಕರನೇ 5,000 ರೂಪಾಯಿನ ಈ ಸಾರಿ ಕೊಟ್ಟಿರೋದು. ಎಷ್ಟು ಕೊಟ್ಟಿದ್ದೀವಿ? 5,000 ಕೋಟಿ. ಹಿಂದೆ ಕೊಟ್ಟಿದ್ರ? ಹಾ ಸರ್, ಈಗ ಮುಂಬರ್ತಿದ್ರೆ ನಾಳೆ ನಾಳೆ ನಾಳೆ